ನಮಸ್ಕಾರ ಸದ್ಗುರು. ಕೆಲವು ಮಾಧ್ಯಮದವರು ಆವಾಗವಾಗ ವರದಿ ಮಾಡ್ತಾರೆ, ನಿಮಗೆ BJP ಜೊತೆ ಸಂಬಂಧ ಇದೆ ಅಂತ. ದಯವಿಟ್ಟು ಅದರ ಬಗ್ಗೆ ಮಾತಾಡ್ತೀರಾ? ನನ್ನ ಸಂಬಂಧ ಭಾರತೀಯ ಜನತಾ ಪಾರ್ಟಿ ಜೊತೆ? ನಾನು ಯಾವತ್ತೂ ಯಾವ ರಾಜಕೀಯ ಪಕ್ಷದೊಂದಿಗೂ ಸಂಬಂಧವನ್ನು ಹೊಂದಿಲ್ಲ, ಇನ್ನು ಮುಂದೇನು ಹೊಂದೋಲ್ಲ. ಆದರೆ ಜನರು ಒಂದು ಸರ್ಕಾರವನ್ನು ಚುನಾಯಿಸಿದಾಗ ನನ್ನ ಪ್ರಕಾರ ನನ್ನ ಮೂಲಭೂತ ಕರ್ತವ್ಯ ಏನು ಅಂದರೆ, ಈ ದೇಶದ ಪ್ರಜೆಯಾಗಿ ಆ ಸರ್ಕಾರ ಚೆನ್ನಾಗಿ ಕಾರ್ಯನಿರ್ವಹಿಸೋದಕ್ಕೆ ನನ್ನ ಕೈಲಾದ ಬೆಂಬಲ ನೀಡಬೇಕು. ಇದೊಂದು ರೋಗ ಆಗಿಬಿಟ್ಟಿದೆ. ಜನರು ಆಧುನಿಕ ಸಮಾಜದ ಮಹತ್ತರವಾದ ಕೊಡುಗೆಯಾದ ಪ್ರಜಾಪ್ರಭುತ್ವವನ್ನು ಸುಮ್ಮನೆ ಎಸೆದು ಬಿಡಕ್ಕೆ ನೋಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಅಂದರೆ ನಮ್ಮಲ್ಲೇ ಒಬ್ಬರು ಎದ್ದು ನಿಂತು ರಾಷ್ಟ್ರದ ನಾಯಕರಾಗಬಹುದು, ಇದನ್ನು ಬಿಸಾಕಬೇಕು ಅಂತಿದ್ದೀವಿ. ಇದು ಎಲ್ಲ ಕಡೆ ಆಗ್ತಾ ಇದೆ, ಭಾರತದಲ್ಲಿ ಮಾತ್ರ ಅಲ್ಲ. ಕಳೆದ ಚುನಾವಣೆ ನಂತರ ಅಮೆರಿಕಾದಲ್ಲಿ ಇದು ಗಂಭೀರವಾಗಿ ಆಗ್ತಿರೋದನ್ನು ನೋಡಿದೆ, ಭಾರತದಲ್ಲೂ ಆಗ್ತಿದೆ. ಇವತ್ತು ದೇಶದ ಜನರು ಒಂದು ಸರ್ಕಾರವನ್ನು ಚುನಾಯಿಸಿದರೆ ನಾಳೆ ಬೆಳಗ್ಗೆನೆ ಯಾರೋ ಅದನ್ನು ಇಳಿಸಬೇಕು ಅಂತಾರೆ. ಇದೇನಿದು? ನಿಮಗೆ ಮರೆತು ಹೋಗಿದೆ, 100-200 ವರ್ಷಗಳ ಹಿಂದೆ ಒಬ್ಬರಿಂದ ಇನ್ನೊಬ್ಬರಿಗೆ ಅಧಿಕಾರ ಬದಲಾಗಬೇಕು ಅಂದರೆ ರಸ್ತೆಯಲ್ಲಿ ಎಷ್ಟು ತಲೆಗಳು ಉರುಳುತ್ತಿದ್ದವು, ಎಷ್ಟು ರಕ್ತ ಹರಿತಿತ್ತು, ಇದು ಮರೆತು ಹೋಗಿದೆ ನಿಮಗೆ. ಇವತ್ತು ಬರೀ ಮತ ಹಾಕೋ ಮೂಲಕ ಒಂದು ತೊಟ್ಟು ರಕ್ತ ಚೆಲ್ಲದೆ ಒಂದು ಗುಂಪಿನಿಂದ ಇನ್ನೊಂದಕ್ಕೆ ಅಧಿಕಾರ ಬದಲಾಗ್ತಿದೆ. ಇದು ಸಣ್ಣ ವಿಷಯ ಅಲ್ಲ. ಒಂದು ಕುಟುಂಬದೊಳಗೆ ಅಧಿಕಾರ ಬದಲಾಗಬೇಕು ಅಂದರೆ ರಕ್ತ ಹರಿಯುತ್ತೆ, ಹಾಗೆ ಇದೆ ಪರಿಸ್ಥಿತಿ. ಸಾಕಷ್ಟು ಆಸ್ತಿಪಾಸ್ತಿ ಇದ್ದರೆ ಕುಟುಂಬದೊಳಗೆ ಅಧಿಕಾರ ಬದಲಾಗಬೇಕು ಅಂದರೆ ರಕ್ತ ಹರಿಯುತ್ತೆ. ಆದರೆ ಹೇಗೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ವಿ ರಕ್ತ ಚೆಲ್ಲದೆ ಇಡೀ ರಾಷ್ಟ್ರದ ಅಧಿಕಾರ ಬದಲಿಸೋದಕ್ಕೆ. ರಕ್ತ ಚೆಲ್ಲದೆ ಇದನ್ನು ಕೀಳಂದಾಜು ಮಾಡಬೇಡಿ, ಇದನ್ನು ಬಿಸಾಕಬೇಡಿ. ಪ್ರತಿ ಪ್ರಜೆ ಇದನ್ನು ಅರ್ಥ ಮಾಡ್ಕೋಬೇಕು, ಇದನ್ನು ಅರ್ಥ ಮಾಡ್ಕೋಬೇಕು. ಪ್ರಜಾಪ್ರಭುತ್ವ, ಒಂದು ಒಳ್ಳೆಯ ಪ್ರಜಾಪ್ರಭುತ್ವ ಆಗೋದು ಪ್ರತಿಯೊಂದು ಪ್ರಜೆ ತನ್ನ ಓಟನ್ನು ತನ್ನ ಗ್ರಹಿಕೆಗೆ ಅನುಗುಣವಾಗಿ ಮಾಡಿದಾಗ ಮಾತ್ರ. ಮತ ಧರ್ಮಕ್ಕಾಗಿ, ಜಾತಿಗಾಗಿ, ಸಮುದಾಯಕ್ಕಾಗಿ ಅಲ್ಲ, ಪಕ್ಷಕ್ಕಾಗಿ ಕೂಡ ಅಲ್ಲ. ಏನೇ ಆದರೂ ಈ ಪಕ್ಷಕ್ಕೆ ಓಟ್ ಹಾಕ್ತೀನಿ ಅಂದರೆ ನೀವೊಬ್ಬ ಪೆದ್ರು, ರಾಷ್ಟ್ರದ ಪ್ರಜಾಪ್ರಭುತ್ವವನ್ನು ಹಾಳು ಮಾಡ್ತಿದ್ದೀರಿ. ಪ್ರಜಾಪ್ರಭುತ್ವ ಅಂದರೆ ನನಗೆ ಸರಿ ಕಂಡಿದ್ದಕ್ಕೆ ಈಗ ದೇಶಕ್ಕೆ ಅತ್ಯುತ್ತಮವಾದವರು ಅನಿಸಿದವರಿಗೆ ನಾನು ಓಟ್ ಮಾಡ್ತೀನಿ, ತಿರ್ಗಾ ಮುರ್ಗಾ ಅಲ್ಲ. ಕೇಂದ್ರ ಸರ್ಕಾರ BJP ಆಗಿರೋದರಿಂದ ಜನ ಹಂಗೆ ಹೇಳ್ತಿದ್ದಾರೆ. ಖಂಡಿತ ಸರ್ಕಾರದ ಜೊತೆ ನಾನು ಕೈ ಜೋಡಿಸ್ತೀನಿ, ಯಾಕೆ ಅಂದರೆ ದೇಶಕ್ಕೆ ಅದು ಮುಖ್ಯ. ನನ್ನ ಬೆಂಬಲ ಭಾರತೀಯ ಜನತಾ ಪಾರ್ಟಿಗೆ ಅಲ್ಲ, ನನ್ನ ಬಾಧ್ಯತೆ ಇರೋದು ದೇಶದ 130 ಕೋಟಿ ಜನರಿಗೆ, ಅದರಲ್ಲಿ ಅರ್ಧ ಜನ ದುಸ್ಥಿತಿಯಲ್ಲಿದ್ದಾರೆ. ತಮಿಳುನಾಡಿನಲ್ಲಿ ನಾವು ರಾಜ್ಯ ಸರ್ಕಾರದೊಂದಿಗೂ ಕೆಲಸ ಮಾಡ್ತಿದ್ದೀವಿ, ಹಾಗಂತ ನಾನು AIADMK ಸೇರಿದ್ದೀನಿ ಅಂತನಾ? ಆಂಧ್ರ ಪ್ರದೇಶದಲ್ಲಿ ಶಿಕ್ಷಣ ವಲಯದಲ್ಲಿ ಕೆಲಸ ಮಾಡ್ತಿದ್ದೀವಿ, ಹಾಗಂತ ತೆಲುಗು ದೇಶಂ ಪಾರ್ಟಿ ಸೇರಿದ್ದೀನಿ ಅಂತನಾ? ನದಿ ರಕ್ಷಣೆ ಅಭಿಯಾನದಲ್ಲಿ ಕರ್ನಾಟಕ ಸರ್ಕಾರದೊಂದಿಗೆ ಸಕ್ರಿಯವಾಗಿ ತೊಡಗಿದ್ದೀವಿ, ಹಾಗಂತ JDS ಸೇರಿದ್ದೀನಿ ಅಂತನಾ? ಹೌದು ಸೇರಿದ್ದೀನಿ. ಬಿಕಾಸ್ ನಿಮಗಿದು ಅರ್ಥ ಆಗಬೇಕು, ನೀವು ಜನರ ತೀರ್ಪಿಗೆ ತಲೆ ಬಾಗದೇ ಇದ್ದರೆ, ನೀವು ನನ್ನ ಅಭಿಪ್ರಾಯನೇ ಜನರು ಚುನಾಯಿಸಿದ್ದಕ್ಕಿಂತ ಮೇಲೆ ಅಂತ ಅಂದ್ಕೊಂಡ್ರೆ ಆಗ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅಂತ ಅರ್ಥ. ನಿಮಗೆ ಮತ್ತೆ ಜೀತ ಪದ್ಧತಿ ಅಸಂಬದ್ಧ ಬೇಕು, ಅದೇ ನಿಮಗೆ ಬೇಕಿರೋದು. ಹಾಗಾಗಿ ತುಂಬ ಜನ ಬೇರೆಯವರ ಮೇಲೆ ಟೀಕೆ ಮಾಡೋದು ಬಿಟ್ಟು ಬೇರೆ ಕೆಲಸ ಇಲ್ಲದೆ ಇರುವಂಥ ಜನರು, ಬಹಳ ಜನರಿಗೆ ಇದು ಫುಲ್ ಟೈಮ್ ಕೆಲಸ ಆಗಿಬಿಟ್ಟಿದೆ. ಈಗಿನ ಕೇಂದ್ರ ಸರ್ಕಾರ ನನ್ನ ಪ್ರಕಾರ ಕಳೆದ 4 ವರ್ಷಗಳಲ್ಲಿ ಆಡಳಿತ ತುಂಬ ಉತ್ಸಾಹಭರಿತವಾಗಿತ್ತು. ಅವರು ಎಲ್ಲದರಲ್ಲೂ ಸರಿನಾ? ಇಲ್ಲ, ಹಲವು ವಿಷಯಗಳಲ್ಲಿ ನಾವು ಅಸಮ್ಮತಿಸಬಹುದು, ಆದರೆ ಅವರನ್ನು ನಾವು ಚುನಾಯಿಸಿರುವಾಗ ಅವರನ್ನು ಬೆಂಬಲಿಸೋದು ನಮ್ಮ ಕರ್ತವ್ಯ.
ಮುಂದಿನ ಚುನಾವಣೆ ಬಂದಾಗ ಅವರು ಕೆಲಸ ಮಾಡಿದಾರ ಇಲ್ವಾ ಅಂತ ತೀರ್ಮಾನಿಸಿ, ಅವರಿಷ್ಟ ಇಲ್ಲ ಅಂದರೆ ಬೇರೆಯವರನ್ನ ಆರಿಸಿ. ಹೌದು, ಸರ್ಕಾರ ಅಂದರೆ ಅಷ್ಟೇ, ಪ್ರಜಾಪ್ರಭುತ್ವ ಅಂದರೆ ಅಷ್ಟೇ. ಸೊ ದಿಸ್ ಇಸ್ ಫಾರ್ ಭಾರತ್, ನಾಟ್ ಫಾರ್ ಭಾರತೀಯ ಜನತಾ ಪಾರ್ಟಿ. ಇದು ಭಾರತಕ್ಕಾಗಿ, ಭಾರತೀಯ ಜನತಾ ಪಾರ್ಟಿಗಾಗಿ ಅಲ್ಲ.